ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸೀಗಡಿ ಸಾಂಬಾರು ಯಾವ ರೀತಿ ಮಾಡೋದು ಅಂತ ನೋಡೋಣ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಕಾಯಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ಉಪ್ಪು, ಖಾರದ ಪುಡಿ, ಹಾಗೆ ಒಗ್ಗರಣೆಗೆ ಸ್ವಲ್ಪ ಈರುಳ್ಳಿ ಮತ್ತು ಸೀಗಡಿಯನ್ನು ನಾನು ಇಲ್ಲಿ ತಗೊಂಡಿದ್ದೀನಿ. ಒಂದು ಮಿಕ್ಸಿ ಜಾರ್ನ ತಗೊಳ್ಬೇಕು. ಮಿಕ್ಸಿ ಜಾರ್ಗೆ ರುಬ್ಲಿಕ್ಕೆ ಬೇಕಾಗಿದ್ದಂತಹ ಪದಾರ್ಥಗಳನ್ನೆಲ್ಲ ನಾನು ಈಗ ಒಂದೊಂದಾಗಿ ಆ್ಯಡ್ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ. ಮೊದಲನೇದಾಗಿ ಒಂದು ತೆಂಗಿನಕಾಯಿ ತುರಿಯನ್ನು ನಾನು ಇಲ್ಲಿ ಕಂಪ್ಲೀಟಾಗಿ ಬಳಕೆಯನ್ನು ಮಾಡಿದ್ದೀನಿ. ಹಾಗೆ ಒಂದು ಟೊಮೆಟೊ ಹಣ್ಣು, ಹಾಗೆ ಅರ್ಧ ಕಟ್ಟಿನಷ್ಟು ಕೊತ್ತಂಬರಿ ಸೊಪ್ಪನ್ನು ಕೂಡ ಬಳಸಿದ್ದೀನಿ ಮತ್ತು ಅರ್ಧ ಇಂಚಿನಷ್ಟು ಶುಂಠಿ, 5-6 ಎಸಳು ಬೆಳ್ಳುಳ್ಳಿ, 5-6 ಪೀಸ್ ಚಕ್ಕೆ, ಹಾಗೆ 4-5 ಲವಂಗ, 2 ಮೀಡಿಯಮ್ ಸೈಜ್ ಈರುಳ್ಳಿನ ದಪ್ಪದಾಗಿ ಹಚ್ಕೊಂಡಿರೋದನ್ನ ನಾನು ಇಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ 3 ಚಮಚದಷ್ಟು ಖಾರದ ಪುಡಿಯನ್ನು ಕೂಡ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಅಂದರೆ ಅಚ್ಚು ಖಾರದ ಪುಡಿ ಮತ್ತು ಧನಿಯಾ ಪುಡಿಯನ್ನು ಸಮ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿರುವಂತಹದ್ದು. ಹಾಗೆ 1/4 ಚಮಚದಷ್ಟು ಅರಿಶಿನ ಪುಡಿಯನ್ನು ಕೂಡ ನಾನು ಇಲ್ಲಿ ಸೇರಿಸ್ಕೊಂಡು ರುಬ್ಬೋದಕ್ಕೆ ಎಷ್ಟು ನೀರು ಬೇಕು ಅಂತ ನೋಡಿಕೊಂಡು ನಾನು ಇಲ್ಲಿ ರುಬ್ಕೊಳ್ತೀನಿ. ಫೈನ್ ಪೇಸ್ಟ್ ಆಗೋ ರೀತಿ ಇದನ್ನು ರುಬ್ಕೊಳ್ಬೇಕಾಗುತ್ತೆ. ಈ ಒಂದು ಮಸಾಲೆಯಿಂದ 2 ರೀತಿಯ ರೆಸಿಪಿಯನ್ನು ಮಾಡೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈಗ ನೀವು ನೋಡ್ತಾ ಇರ್ಬೋದು ನಾನು ಫೈನ್ ಪೇಸ್ಟ್ ಆಗೋ ರೀತಿ ಇದನ್ನು ರುಬ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಬಾಣಲಿಯಲ್ಲಿ ಸೀಗಡಿಯನ್ನು ಹಾಕ್ಕೊಂಡು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಇದನ್ನು ಯಾವುದೇ ಕಾರಣಕ್ಕೂ ಕಪ್ಪಾಗೋ ರೀತಿ ಮಾಡಬೇಡಿ. ನಿಧಾನವಾಗಿ ಲೋ ಫ್ಲೇಮ್ನಲ್ಲಿ ಒಂದು ಒಳ್ಳೆಯ ಪರಿಮಳ ಬರುವವರೆಗೂ ಕೂಡ ನೀವು ಇದನ್ನು ಫ್ರೈ ಮಾಡಿಕೊಳ್ತಾ ಇರಬೇಕಾಗುತ್ತೆ. ಸುಮಾರು 2-3 ನಿಮಿಷಗಳ ಕಾಲ ನೀವು ಇದನ್ನು ಫ್ರೈ ಮಾಡಿಕೊಳ್ಬೇಕಾಗತ್ತೆ. ಫ್ರೈ ಮಾಡಿದ ನಂತರ ಸ್ವಲ್ಪ ತಣ್ಣೀರನ್ನು ಹಾಕಿ ನೆನೆಯೋದಕ್ಕೆ ಬಿಟ್ಬಿಡಿ. ಇದರಲ್ಲಿರುವಂತಹ ಕಸ ಕಡ್ಡಿ ಏನಾದರೂ ಇದ್ದರೆ ಅದು ಮೇಲ್ಗಡೆ ತೇಲ್ಕೊಂಡು ಬರುತ್ತೆ. ಆಗ ವಾಶ್ ಮಾಡೋದಕ್ಕೆ ನಿಮಗೆ ಈಸಿ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ಪ್ರೊಸೀಜರ್ನ ನೀವು ಫಾಲೋ ಮಾಡ್ಬೋದು. ಈಗ ಸೀಗಡಿ ಫ್ರೈ ಆಗಿದೆ, ಆಫ್ ಮಾಡಿಕೊಂಡು ಕುಕ್ಕರ್ನ ತಗೊಂಡಿದ್ದೀನಿ. ಒಗ್ಗರಣೆಗೋಸ್ಕರ ಸ್ವಲ್ಪ ಎಣ್ಣೆಯನ್ನು ನಾನು ಇಲ್ಲಿ ಬಳಕೆ ಮಾಡ್ತೀನಿ. ಹಾಗೆ 2-3 ಈರುಳ್ಳಿಯನ್ನು ಒಗ್ಗರಣೆಗೋಸ್ಕರ ಬಳಸ್ತಾ ಇದ್ದೀನಿ. ಹೌದು ಫ್ರೆಂಡ್ಸ್, ಈ ಒಂದು ರೆಸಿಪಿಗೆ ಬಂದು ಹೆಚ್ಚಿನ ಈರುಳ್ಳಿಯನ್ನು ಒಗ್ಗರಣೆಗೆ ಬಳಸೋದ್ರಿಂದ ಒಂದು ಒಳ್ಳೆಯ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಆದ ಕಾರಣ ನಾನು ಇಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಈರುಳ್ಳಿಯನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಅರಿಶಿನವನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಯಾಕಂದರೆ ರುಬ್ಲಿಕ್ಕೂ ಕೂಡ ನಾನು ಏನು ಮಾಡಿದ್ದೆ, ಅರಿಶಿನವನ್ನು ಸೇರಿಸ್ಕೊಂಡಿದ್ದೆ. ಆದ ಕಾರಣ ಇಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ಅರಿಶಿನವನ್ನು ತೆಗೆದುಕೊಂಡಿದ್ದೀನಿ. ಈರುಳ್ಳಿ ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ನಾನು ಈಗ ಚೆನ್ನಾಗಿ ಈರುಳ್ಳಿಯನ್ನು ಬಾಡಿಸ್ಕೊಳ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಒಂದು ವಿಡಿಯೋನ ನೋಡಿ. ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ, ನೋಡ್ತಾ ಇರ್ಬೋದು. ರುಬ್ಬಿಟ್ಕೊಂಡಿದ್ದಂತಹ ಮಸಾಲೆನ ನಾನು ಇದಕ್ಕೆ ಸೇರಿಸ್ಕೊಳ್ತೀನಿ. ನೋಡ್ತಾ ಇರ್ಬೋದು ನೀವು, ಫೈನಾಗಿ ನೈಸ್ ಪೇಸ್ಟ್ ಆಗೋ ರೀತಿ ನಾನು ಇದನ್ನು ರುಬ್ಬಿಟ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಎಣ್ಣೆಯಲ್ಲೇ ನಾವು ಫ್ರೈ ಮಾಡಬೇಕಾಗತ್ತೆ. 1-2 ನಿಮಿಷಗಳ ಕಾಲ ಚೆನ್ನಾಗಿ ಎಣ್ಣೆಲೇ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ನೋಡಿ ನಾನು ಯಾವ ರೀತಿ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನೋ ಅದೇ ರೀತಿ ನೀವು ಕೂಡ ಫ್ರೈ ಮಾಡ್ಕೊಳ್ಳಿ. ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ಕೂಡ ಟೇಸ್ಟ್ ತುಂಬಾ ಚೆನ್ನಾಗಾಗುತ್ತೆ ಅಂತ ಹೇಳ್ಬೋದು. ಹಾಗೆ ಮಿಕ್ಸಿ ಜಾರ್ಗೆ ನೀರನ್ನು ಹಾಕ್ಕೊಂಡು
ನಮಗೆ ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಸಾಂಬಾರು ಬೇಕು ಅಂತ ನೋಡಿಕೊಂಡು ನೀರನ್ನು ಆ್ಯಡ್ ಮಾಡ್ಬೋದು. ಇದರಿಂದ ಮಿಕ್ಸಿ ಜಾರ್ನಲ್ಲಿ ಅಂಟ್ಕೊಂಡಿದ್ದಂತಹ ಖಾರವು ಕೂಡ ನಾವು ಬಳಸಿದ ಹಾಗೆ ಆಗುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ಮಿಕ್ಸಿ ಜಾರ್ಗೂ ಕೂಡ ನಾನು ನೀರನ್ನು ಸೇರಿಸ್ಕೊಂಡು ಸಾಂಬಾರಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು, ಈಗ ನಾನು ಸಾಂಬಾರ್ ಕನ್ಸಿಸ್ಟೆನ್ಸಿನ ಚೆಕ್ ಮಾಡ್ಕೊಳ್ತಾ ಇದ್ದೀನಿ ಯಾವ ರೀತಿ ಇದೆ ಅಂತ ನೋಡಿಕೊಂಡು ಸ್ವಲ್ಪ ಪ್ರಮಾಣದಲ್ಲಿ ನಾನು ನೀರನ್ನ ಆ್ಯಡ್ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ. ಅನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನು ಇಲ್ಲಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಈ ಒಂದು ಹಂತದಲ್ಲಿ ನಿಮಗೆ ಉಪ್ಪು, ಹುಳಿ, ಖಾರ ಯಾವುದು ಅವಶ್ಯಕತೆ ಇದೆ ಅಂತ ಟೇಸ್ಟನ್ನು ಚೆಕ್ ಮಾಡಿಕೊಂಡು ನೀವು ಆ್ಯಡ್ ಮಾಡ್ಕೋಬೋದು. ನಾನು ಇನ್ನೊಂದು ರೆಸಿಪಿಯನ್ನು ಕೂಡ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಅಂತ ಹೇಳಿದ್ದೆ. ಏನಪ್ಪ ಅದು ಅಂತ ವೆಯ್ಟ್ ಮಾಡ್ತಿದ್ರೆ ನೋಡಿ, ಅದೇ ಈ ಒಂದು ರೆಸಿಪಿ. ಈ ಸಾಂಬಾರನ್ನ ನಾನೇನು ಮಾಡ್ತಾ ಇದ್ದೀನಿ, ಮತ್ತೊಂದು ಪಾತ್ರೆಗೆ ಸ್ವಲ್ಪ ಪ್ರಮಾಣದಲ್ಲಿ ತೆಗೆದುಕೊಳ್ತಾ ಇದ್ದೀನಿ. ಸೀಗಡಿ ಫ್ಲೇವರ್ ಇಷ್ಟ ಇಲ್ಲ ಅಂತ ಅಂದವರಿಗೆ ಈ ರೀತಿ ಈ ಒಂದು ಸಾಂಬಾರನ್ನ ಸ್ವಲ್ಪ ಪ್ರಮಾಣದಲ್ಲಿ ತೆಗೆದುಕೊಂಡು ಇದಕ್ಕೆ ಮೊಟ್ಟೆಯನ್ನು ಸೇರಿಸಿ ಕೊಡ್ಬೋದು ಫ್ರೆಂಡ್ಸ್. ಇದರಿಂದ ಒಳ್ಳೆಯ ಒಂದು ರುಚಿಕರವಾದಂತಹ ಮೊಟ್ಟೆ ಸಾಂಬಾರು ಕೂಡ ರೆಡಿಯಾಗುತ್ತೆ ಅಂತ ಹೇಳ್ಬೋದು. ಇದನ್ನು ಕೂಡ ನಾವು ರೈಸ್, ಚಪಾತಿ, ದೋಸೆ, ಮುದ್ದೆ ಯಾವುದರ ಜೊತೆಗೆ ಬೇಕಾದರೂ ಟೇಸ್ಟ್ ಮಾಡ್ಬೋದು. ನೀವು ಒಮ್ಮೆ ಈ ರೀತಿ ಮಾಡಿ ನೋಡಿ, ತುಂಬಾ ಚೆನ್ನಾಗುತ್ತೆ ಫ್ರೆಂಡ್ಸ್. ನೋಡಿ, ಈಗ 4-5 ಮೊಟ್ಟೆಗಳನ್ನು ನಾನು ಈ ಒಂದು ಪಾತ್ರೆಗೆ ಸೇರಿಸ್ಕೊಂಡಿದ್ದೀನಿ. ಮೊಟ್ಟೆ ಗ್ರೇವಿ ಆಗಲಿಕ್ಕೆ ಬಿಟ್ಟಿದ್ದೀನಿ. ಹಾಗೆ ಸೀಗಡಿ ಸಾಂಬಾರು ಪಕ್ಕದಲ್ಲಿ ಏನಿಟ್ಕೊಂಡಿದ್ದೀನೋ ಅದಕ್ಕೂ ಕೂಡ ನಾನು ಮೊಟ್ಟೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಯಾಕೆ ಅಂದರೆ ಸೀಗಡಿ ಸಾಂಬಾರಿನ ರುಚಿ ಕೂಡ ತುಂಬಾ ಹೆಚ್ಚಾಗುತ್ತೆ ಮೊಟ್ಟೆಯನ್ನು ಬಳಸೋದ್ರಿಂದ ಅನ್ನುವಂತಹ ಒಂದು ಕಾರಣಕ್ಕೋಸ್ಕರ ಇದಕ್ಕೂ ಕೂಡ ನಾನು 4-5 ಮೊಟ್ಟೆಗಳನ್ನು ಹೊಡೆದು ಹಾಕ್ತಾ ಇದ್ದೀನಿ. ಹಾಗೆ ಸೀಗಡಿಯನ್ನು ನಾನು ನೀರು ಹಾಕಿ ನೆನೆಸಿಟ್ಕೊಳ್ಳೋದಕ್ಕೆ ಹೇಳಿದ್ದೆ. ಅದನ್ನೆಲ್ಲ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ನಾನು ಈಗ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೋಡ್ತಾ ಇದ್ದೀರಿ ಅಲ್ವಾ, ಸೀಗಡಿನೆಲ್ಲ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಬೇಯಿಸ್ಬೇಕಾಗತ್ತೆ. ನೀವು ಹಾಗೆ ಓಪನ್ ಪ್ಯಾನ್ನಲ್ಲಿ ಕೂಡ ಇದನ್ನು ಬೇಯಿಸ್ಕೊಳ್ಬೋದು, ಅಥವಾ ಕುಕ್ಕರ್ ಲಿಡ್ನ ಮುಚ್ಚಿ ಕೂಡ ಒಂದು ವಿಷಲ್ ಆಗುವಷ್ಟು ಕೂಗಿಸ್ತರೆ ಸಾಕಾಗುತ್ತೆ. ಈ ಒಂದು ರೆಸಿಪಿ ಅದ್ಭುತವಾಗಿ ತುಂಬಾ ಟೇಸ್ಟಿಯಾಗಿ ರೆಡಿಯಾಗುತ್ತೆ ಫ್ರೆಂಡ್ಸ್. ನೋಡಿ, ಈಗ ನಾನು ಎಲ್ಲವನ್ನು ಕೂಡ ಸೇರಿಸಿದ್ದೀನಿ. ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು ವಿಷಲ್ ತೆಗೆದುಕೊಳ್ಳೋದಕ್ಕೆ ಬಿಡ್ತೀನಿ. ಈಗ ಈ ಕಡೆ ಮೊಟ್ಟೆ ಸಾಂಬಾರು ಇಟ್ಟಿದ್ದೆ ಅಲ್ವಾ, ಅದು ಯಾವ ರೀತಿ ಆಗಿದೆ ಅಂತ ತೋರಿಸ್ತೀನಿ, ಬನ್ನಿ ನೋಡೋಣ. ನೋಡಿ, ಮೊಟ್ಟೆ ಕೂಡ ಚೆನ್ನಾಗಿ ಕುದಿತಾ ಬರ್ತಾ ಇದೆ. ನೋಡ್ತಾ ಇದ್ದೀರಲ್ವಾ, ಮೊಟ್ಟೆ ಸಾಂಬಾರು ಅಥವಾ ಗ್ರೇವಿ ಕೂಡ ಎಷ್ಟು ಅದ್ಭುತವಾಗಿ ರೆಡಿಯಾಗ್ತಾ ಇದೆ. ನೋಡಿ, ಒಂದೇ ಮಸಾಲೆಯಲ್ಲಿ 2 ವಿಭಿನ್ನ ರೀತಿಯ ಸಾಂಬಾರುಗಳನ್ನು ನಾನು ಇಲ್ಲಿ ತಯಾರು ಮಾಡೋದು ಯಾವ ರೀತಿ ಅಂತ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ನೀವು ಕೂಡ ಇದನ್ನು ಟ್ರೈ ಮಾಡಿ ನೋಡಿ, ಯಾವ ರೀತಿ ಬಂದಿತ್ತು ಅಂತ ನನಗೆ ಪ್ಲೀಸ್ ಕಮೆಂಟ್ ಬಾಕ್ಸ್ನಲ್ಲಿ ಹೇಳ್ತೀರಾ ಅಲ್ವಾ. ನೋಡಿ, ಈಗ ಮೊಟ್ಟೆ ಸಾಂಬಾರು ರೆಡಿ ಆಯ್ತಾ ಬಂದಿದೆ. ಮೊಟ್ಟೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿರೋದನ್ನ ನೀವು ನೋಡ್ಬೋದು. ಹಾಗೆ ಕುಕ್ಕರ್ ಕೂಡ ಒಂದೇ ಒಂದು ವಿಷಲ್ ಬಂದರೆ ಸಾಕಾಗುತ್ತೆ ಫ್ರೆಂಡ್ಸ್. ಒಂದು ಅದ್ಭುತವಾದ ಸೀಗಡಿ ಸಾಂಬಾರು ತಿನ್ನೋದಕ್ಕೆ ರೆಡಿಯಾಗುತ್ತೆ. ನೋಡಿ, ಈಗ ವಿಷಲ್ ಬಂದಿದೆ, ಸಾಕು. ಜಸ್ಟ್ 1 ವಿಷಲ್ ನೀವು ತೊಗೊಂಡ್ರೆ ಸಾಕಾಗುತ್ತೆ. ಈಗ ವಿಷಲ್ ಬಂದಿದೆ, ವಿಷಲ್ ಆರಿದ ನಂತರ ನಾನು ನಿಮಗೆ
ತೋರಿಸ್ತೀನಿ ನಮ್ಮ ಈ ಒಂದು ಸೀಗಡಿ ಸಾಂಬಾರ್ ಯಾವ ರೀತಿ ಆಗಿದೆ ಅನ್ನೋದನ್ನು ನೋಡಿ. ಈಗ ವಿಶಿಲ್ ಹೋಗಿದೆ, ನಾನು ಕುಕ್ಕರ್ ಲಿಡ್ಡನ್ನು ತೆಗೆದು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ವಾವ್, ಸುತ್ತಲೂ ಎಣ್ಣೆ ಬಿಟ್ಟು ಒಂದು ಅದ್ಭುತವಾದಂತಹ ಒಂದು ಸೀಗಡಿ ಸಾಂಬಾರ್ ರೆಡಿಯಾಗಿದೆ. ನೋಡ್ತಾ ಇದ್ದೀರಾ ಅಲ್ವಾ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಕೇವಲ ಕಾಣಿಸ್ತಿರೋದು ಮಾತ್ರ ಅಲ್ಲ, ತಿನ್ನೋದಕ್ಕೂ ಅಷ್ಟೇ ಫ್ರೆಂಡ್, ತುಂಬಾ ಟೇಸ್ಟಿಯಾಗಿತ್ತು. ಇದ್ರ ಮುಂದೆ ಯಾವ ಮಟನ್ ಸಾಂಬಾರ್, ಚಿಕನ್ ಸಾಂಬಾರ್ ಏನು ಬೇಡ, ಅಷ್ಟು ಟೇಸ್ಟಿಯಾಗಿ ಒಂದು ರೆಸಿಪಿಯಾಗಿತ್ತು ಫ್ರೆಂಡ್ಸ್. ಈ ಒಂದು ವಿಡಿಯೋ ಏನಾದರೂ ನಿಮಗೆ ಲೈಕ್ ಹಾಕಿದರೆ ಪ್ಲೀಸ್ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹೇಗಿತ್ತು ಅಂತ ತಿಳಿಸೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.